ಬಿಜೆಪಿ ಅವಧಿಯ ಕಾಮಗಾರಿ ಬಿಲ್ ಬಾಕಿ ತಡೆಗೆ ತೆರವನ ಮಾಡಲಾಗಿದೆ ಬಾಕಿ ಹಣ ಬಿಡುಗಡೆಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ನೆನೆ ಕಾಮಗಾರಿ ಬಿಲ್ ಅನ್ನು ತಡೆಗೆ ತೆರವಿಗೆ ಸಚಿವರು ಮನವಿ ಮಾಡಿದ್ರು ಬಿಲ್ ತಡೆಗೆನ ಬಿಜೆಪಿ ಬೇರೆ ರೀತಿಯಲ್ಲಿ ಅರ್ಥೈಸ್ತಾ ಇದೆ ಇದರಿಂದ ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಅವರು ಸ್ಪಷ್ಟನೆ ಪಡಿಸಿದ್ರು ಅಂದ್ರೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಬಿಜೆಪಿ ಸರ್ಕಾರದ ಸಚಿವನಂತೆ ನಾವು ಮಾಡೋದು ಬೇಡ ದ್ವೇಷ ಹಾಗೆ ತನ್ನ ಅವರು ಮಾಡಿದ್ರು ಅಂತ ನಾವು ಮಾಡೋದು ಇದೆಲ್ಲ ಮಾಡೋದು ಬೇಡ ಅನ್ನೋದನ್ನ ಹೇಳ್ಕೊಂಡಿದ್ರು ನಾವು ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ಸಚಿವರು ಮನವರಿಕೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಬಾಕಿ ಬಿಲ್ ಪಾವತಿಗೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ನೀಡಿದ್ದಾರೆ ಈ ಹಿಂದೆ ಲೂಟಿ ಆರೋಪದ ಮೇಲೆ ಪೆಂಡಿಂಗ್ ಇಡಲಾಗಿತ್ತು ಬಿಲ್ಗಳು ಆದ್ರೆ ಅದನ್ನ ಬಿಜೆಪಿ ನಾಯಕರುಗಳು ಬೇರೆ ರೀತಿಯಾಗಿ ಅರ್ಥೈಸ್ತಾ ಇದ್ದಾರೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಹಗೆತನವನ್ನ ಮಾಡ್ತಾ ಇದೆ ದ್ವೇಷವನ್ನ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸ್ತಾ ಇದ್ರು ಹಾಗಾಗಿ ಇದನ್ನ ನಾವು ಮಾಡೋದು ಬೇಡ ಏನು ಬಾಕಿ ಇತ್ತು ಆ ಬಿಲ್ ತಡೆ ಏನಿತ್ತು ಅದನ್ನ ತೆರವುಗೊಳಿಸಿ ಅದಕ್ಕೆ ಈಗ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ ಒಬ್ಬರಾದ ಮೇಲೆ ಒಬ್ಬರು ಅಧಿಕಾರಕ್ಕೆ ಬರ್ತಾ ಇರ್ತಾರೆ ಶಾಶ್ವತ ಅಂತ ಹೇಳೋಕೆ ಆಗೋದಿಲ್ಲ ಇವತ್ತು ಕಾಂಗ್ರೆಸ್ ಇರುತ್ತೆ ನಾಳೆ ಬಿಜೆಪಿ ಇರುತ್ತೆ ನಾಳೆ ಜೆಡಿಎಸ್ ಇರುತ್ತೆ ಆಚೆ ನಾಡಿದ್ದು ಮೈತ್ರಿ ಆದರೂ ಆಗ್ಬೋದು ಅಂದರೆ ವರ್ಷಗಳ ಪ್ರಕಾರ ಹೀಗೆ ಹೋಗುವಂಥ ಸಂದರ್ಭದಲ್ಲಿ ದ್ವೇಷವನ್ನು ಮಾಡ್ಕೊಂಡು ಹೋಗೋದು ದ್ವೇಷದ ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಬೇಡ ಅನ್ನೋದು ಸಚಿವರುಗಳ ವಾದ ಆಗಿತ್ತು ಅದನ್ನು ಸಿಎಂ ಸಾಹೇಬರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ ಅವರೇನೋ ಮಾಡಿದ್ರು ಹಾಗೆ ನಾವು ಮಾಡೋದು ಬೇಡ ಅದು ಬೇರೆ ರೀತಿಯಲ್ಲಿ ಅರ್ಥೈಸುತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ನಾವು ಇದನ್ನ ಡ್ಯಾಮೇಜ್ ಮಾಡ್ಕೊಳ್ಳೋಂಥದ್ದು ಬೇಕಾಗಿಲ್ಲ ಅದರ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಳಿದ್ರು ಹಾಗಾಗಿ ಸಿಎಂ ಕೂಡ ಏನು ತಡೆಯನ್ನು ನೀಡಿದ್ರು ಅದನ್ನು ತೆರವು ಮಾಡಿದ್ದಾರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಬಾಕಿ ಬಿಲ್ಗಳು ಏನಿತ್ತೋ ಅದು ಮೂವ್ ಆಗ್ಬೋದು ಅಂತ ಹೇಳಿದ್ದಾರೆ ಇದು ಒಂದು ರೀತಿಯಲ್ಲಿ ಈ ಬಿಲ್ ಬರಬೇಕಾದವ್ರಿಗೆ ಈ ಟೆಂಡರ್ ಕರೆದವ್ರಿಗೆ ಗುತ್ತಿಗೆದಾರರಿಗೆ ಇವ್ರಿಗೆಲ್ರಿಗೂ ಕೂಡ ಒಂದು ರೀತಿಯಾದಂಥ ಖುಷಿಯ ವಿಚಾರ ಆಗಿರೋದು ಎಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ದ್ವೇಷದ ರಾಜಕಾರಣ ಮಾಡುತ್ತೋ ಅಂತ ಒಂದಷ್ಟು ಟೆನ್ಷನ್ಗಳನ್ನು ಮಾಡ್ಕೊಂಡಿದ್ರು ಬಟ್ ಆ ರೀತಿಯಾಗಿ ಆಗಿಲ್ಲ ಕಾಮಗಾರಿ ಬಿಲ್ ತಡೆಗೇನಿತ್ತು ಅದನ್ನು ತೆರವು ಮಾಡಬೇಕು ಅಂತ ನನ್ನ ಮೀಟಿಂಗ್ ನಡೀತಿತ್ತಲ್ಲ ಈ ಮೀಟಿಂಗ್ನಲ್ಲಿ ಸಚಿವರು ಪ್ರಮುಖವಾಗಿ ಸಿಎಂ ಅವ್ರಿಗೆ ಮನವಿಯನ್ನು ಮಾಡಿದರು ನೋಡಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಹಿಂದೆ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ತಂದಿದ್ದು ಅದನ್ನು ಸ್ಟಾಪ್ ಮಾಡಿದ್ದು ಅದನ್ನು ಅರ್ಧಕ್ಕೆ ನಿಲ್ಲಿಸಿದ್ದು ಆ ಯೋಜನೆಯನ್ನು ಕ್ಲೋಸ್ ಮಾಡಿದ್ದು ಮತ್ತು ಬಾಕಿ ಬಿಲ್ ಏನಿತ್ತು ಅದನ್ನು ತಡೆದಿದ್ದು ಇದೆಲ್ಲವೂ ಕೂಡ ಕಾಮನ್ ಆಗಿ ನಡೆದಿತ್ತು ಅವ್ರು ಮಾಡಿದ್ರು ಅಂತ ನಾವು ಕೂಡ ಮಾಡೋದು ಬೇಡ ಇದೇನು ಬಿಲ್ ಪಾಸ್ ಆಗಬೇಕಾಗಿದೆ ಆ ಬಿಲ್ ಪಾಸ್ ಆಗಲಿ ಇಲ್ಲ ಅಂತಂದರೆ ನಮಗೂ ಮತ್ತು ಬಿಜೆಪಿಗೂ ಏನು ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಆಗ್ಬಿಡತ್ತೆ ದ್ವೇಷದ ರಾಜಕಾರಣವನ್ನು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅದು ಕನ್ವೆ ಆಗತ್ತೆ ಅದನ್ನು ಲಾಭವಾಗೋ ಅಥವಾ ಅಸ್ತ್ರವನ್ನಾಗೋ ಬಿಜೆಪಿ ನಾಯಕರುಗಳು ಕೂಡ ಪ್ರಯೋಗ ಮಾಡಿಬಿಡ್ತಾರೆ ಅನ್ನೋದು ಕೆಲವು ಸಚಿವರ ವಾದ ಆಗಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಗ್ರೀನ್ ಸಿಗ್ನಲ್ ನೀಡಿರುವಂಥ ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಲಾಭನೇ ಆಗುತ್ತೆ ಮತ್ತು ಬಿಜೆಪಿ ಒಂದು ಲೆಕ್ಕಾಚಾರ ಹಾಕೊಂಡಿತ್ತು ಇದರಲ್ಲೂ ಕೂಡ ನಾವು ರಾಜಕೀಯ ಮಾಡಬಹುದು ಅಸ್ತ್ರವನ್ನಾಗಿ ಪ್ರಯೋಗಿಸಬಹುದು ಅಂತ ಬಟ್ ಆ ಲೆಕ್ಕಾಚಾರ ಕೂಡ ಯಾವ ರೀತಿಯಾಗಿ ತಲೆಕೆಳಗಾಗಿದೆ ಅಂತ ನೀತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಾಗೆ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿದ್ದಂತಹ ಕಾಮಗಾರಿಗಳನ್ನ ಅದರ ಬಿಲ್ಗಳನ್ನ ತಡೆ ನೀಡಲಾಗಿತ್ತು. ಯಾಕೆಂದ್ರೆ ಅದರಲ್ಲಿ ನೂರಾರು ಕೋಟಿ ರೂಪಾಯಿಗಳ ಸಾರ್ವಜನಿಕ ತೆರಿಗೆ ಹಣವನ್ನ ಲಪ್ತಾಯಿಸ್ತಾ ಇದ್ದಾರೆ, ಕಾಮಗಾರಿಗಳನ್ನ ಮಾಡದೆ ಬಿಲ್ಗಳನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಎದುರಾಗಿತ್ತು. ಹಾಗಾಗಿ ಆ ಕಾಮಗಾರಿಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಿ ನಂತರ ಬಿಲ್ಲನ್ನ ಬಾಕಿ ಬಿಲ್ ಕ್ರಮವನ್ನ ತೆಗೆದುಕೊಂಡಿತ್ತು, ಬಿಲ್ಗಳನ್ನ ತಡೆ ಹಿಡಿದಿತ್ತು. ಆದ್ರೆ ಇದೀಗ ಇವತ್ತು ನಿನ್ನೆ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಸಭೆಗೂ ಮುನ್ನ ಹಿರಿಯ ಸಚಿವರ ಸಭೆಯಲ್ಲಿ ಕೆಲವು ಸಲಹೆಗಳನ್ನ ಸಚಿವರು ಕೊಡ್ತಾರೆ. ಯಾಕೆಂದ್ರೆ ನಾವು ಹಿಂದಿನ ಸರ್ಕಾರದ ಬಿಲ್ಗಳನ್ನ ಈಗ ಬಾಕಿ ತಡೆ ಹಿಡ್ದಿರೋದ್ರಿಂದ ಸಹಜವಾಗಿ ಅದು ಬಿಜೆಪಿ ನಾಯಕರಿಗೆ ಒಂದು ಅಸ್ತ್ರ ಸಿಕ್ಕಂತಾಗತ್ತೆ. ಯಾಕೆಂದ್ರೆ ಇದರಲ್ಲೂ ಕೂಡ ದ್ವೇಷ ರಾಜಕಾರಣವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮ್ಮ ಅವಧಿಯಲ್ಲಿ ಆದಂತಹ ಕಾಮಗಾರಿಗಳ ಬಿಲ್ಗಳನ್ನ ಈಗ ತಡೆ ಹಿಡಿದಿದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಅವರು ಜನರ ಮುಂದೆ ಹೋಗ್ತಾರೆ. ಇದು ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ ಅನ್ನುವಂತಹ ಸಲಹೆಗಳನ್ನ ಹಿರಿಯ ಸಚಿವರು ಸಿಎಂ ಗಮನಕ್ಕೆ ತರ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಯೋಚನೆಯನ್ನ ಮಾಡಿ ಜೊತೆಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬಾಕಿ ಬಿಲ್ಗಳನ್ನ ಪಾವತಿ ಮಾಡುವಂತೆ ಹಿಂದೆ ಕಳೆದ ವಾರ ಬೇಡಿಕೆಯನ್ನ ಸಲ್ಲಿಸಿತ್ತು.
ಸೋ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅಧಿಕೃತವಾಗಿ ಈಗ ಸರ್ಕಾರ ಆ ಒಂದು ಆದೇಶವನ್ನ ವಾಪಸ್ ಪಡೆಕೊಂಡಿದೆ ಹಿಂದೆ ಏನು ಮಾಡುತ್ತಿತ್ತು ಆ ಆದೇಶವನ್ನ ವಾಪಸ್ ಪಡೆದಿದೆ ಕಾಮಗಾರಿಗಳ ಬಿಲ್ ಅನ್ನ ಪಾವತಿ ಮಾಡುವಂತೆ ಪರಿಶೀಲನೆ ಮಾಡಿ ಆ ಬಿಲ್ ಗಳನ್ನ ಪಾವತಿ ಮಾಡುವಂತೆ ಈಗ ಸೂಚನೆಯನ್ನ ಕೊಟ್ಟಿದೆ ಸೋ ಇದು ಒಂದು ಕಡೆ ಕಾಂಗ್ರೆಸ್ ಗೆ ಏಕೆಂದರೆ ದ್ವೇಷ ರಾಜಕಾರಣ ಮಾಡುತ್ತಾರೆ ಅನ್ನುವಂತ ಆರೋಪ ಏನು ಎದುರಾಗಿತ್ತು ಅದರಿಂದ ಬಚಾವ ಆದಂತೆ ಆಗುತ್ತೆ ಮತ್ತೊಂದು ಕಡೆ ನಾವು ದ್ವೇಷ ರಾಜಕಾರಣವನ್ನ ಮಾಡೋದಿಲ್ಲ ಎಲ್ಲರನ್ನು ಕೂಡ ನಾವು ಸರಿಸಮನಾಗಿ ಕಾಣುತ್ತೇವೆ ಅನ್ನುವಂತ ಸಂದೇಶವನ್ನ ಕೊಡೋದಕ್ಕೆ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಆದ್ರೆ ಮತ್ತೊಂದು ಕಡೆ ನೋಡೋದಾದ್ರೆ ನೀತಿ ಇದು ಏಕೆಂದರೆ ಸುಮಾರು ಕಾಮಗಾರಿಗಳಲ್ಲಿ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಅನ್ನುವಂತ ಆರೋಪಗಳು ಗಂಭೀರವಾಗಿ ಕೇಳಿಬಂದಿತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಂಟು ಜನ ಇಂಜಿನಿಯರ್ಸ್ ಗಳನ್ನ ಅಮಾನತು ಮಾಡಲಾಗಿತ್ತು ಯಾಕೆಂದ್ರೆ ಒಂದೊಂದು ಕಾಮಗಾರಿಗೆ ನಾಲ್ಕೈದು ಬಿಲ್ಗಳನ್ನ ಅವರು ಪಡ್ಕೊಂಡಿದ್ದಾರೆ ಅನ್ನುವಂತ ಕೊಟ್ಟಿದ್ದಾರೆ ಅನ್ನುವಂತ ಆರೋಪಗಳು ಎದುರಾಗಿತ್ತು ಹಾಗಾಗಿ ಈಗ ಸರ್ಕಾರ ಒಂದು ಕಡೆ ದ್ವೇಷ ರಾಜಕಾರಣವನ್ನ ಮಾಡೋದಿಲ್ಲ ನಾವು ಎಲ್ಲರನ್ನೂ ಕೂಡ ಸಮನಾಗಿ ನೋಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನ ಹಳೆಯ ಆದೇಶವನ್ನ ವಾಪಸ್ ಪಡೆದು ಬಾಕಿ ಬಿಲ್ ಪಾವತಿಗೆ ಅನುಮತಿಯನ್ನ ಕೊಟ್ಟಿದ್ರು ಮತ್ತೊಂದು ಕಡೆ ಇದು ಸರ್ಕಾರಕ್ಕೆ ಕೂಡ ಮತ್ತೊಂದು ಅಪವಾದ ಎದುರಾಗತ್ತೆ ಯಾಕೆಂದ್ರೆ ನೀವು ಬಿಲ್ಗಳನ್ನ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿ ನೀವು ಆ ಬಿಲ್ ಬಾಕಿ ತಡೆ ಹಿಡಿದಿರುವಂತ ಬಿಲ್ಗಳನ್ನ ಕೊಡಬಹುದಿತ್ತು ಆದ್ರೆ ನೀವು ಯಾರೋ ಹೇಳಿದ್ರು ಅನ್ನುವಂತ ಕಾರಣಕ್ಕೆ ಯಾರೋ ಸಲಹೆಗಳನ್ನ ಕೊಟ್ಟರು ಅನ್ನುವಂತ ಕಾರಣಕ್ಕೆ ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನ ತೆಗೆದುಕೊಂಡಿರೋದ್ರಿಂದ ಈಗೇನಾಗುತ್ತೆ ಒಂದೊಂದು ಬಿಲ್ಗೆ ಒಂದೊಂದು ಕಾಮಗಾರಿಗೆ ಏಳೆಂಟು ಬಿಲ್ ಮಾಡಿರುವಂತದ್ದು ನಾಲ್ಕೈದು ಬಿಲ್ಗಳನ್ನ ಮಾಡಿ ಹಣವನ್ನ ಏನ್ ಹೊಡೆಯಲಾಗಿದೆ ಅಲ್ಲಿ ಮತ್ತೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟ ಅಂತಾಗತ್ತೆ ಅವ್ರಿಗೆ ಬಿಲ್ಗಳನ್ನ ಕೊಟ್ಟಂತಾಗತ್ತೆ ಅನ್ನುವಂತಹ ಅಪವಾದಗಳು ಕೂಡ ಈಗ ಎದುರಾಗ್ತಾ ಇದೆ ನೀತಿ ಓಕೆ ಓಕೆ ಧನ್ಯವಾದ ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ